ನೀರಾವರಿ, ಕೃಷಿ, ಉದ್ಯೋಗ, ಕೈಗಾರಿಕೋದ್ಯಮ ವಿಚಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ರೈತರ ಬೆಳೆಗಳಿಗೆ ನಿಗದಿತ ಬೆಲೆ ಸಿಕ್ತಿಲ್ಲ ಅಂತ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮುಂದೆ ಉತ್ತರ ಕರ್ನಾಟಕ ಜೆಡಿಎಸ್ ಮುಖಂಡರು, ನಾಗರಿಕರು ಅಳಲು ತೋಡಿಕೊಂಡಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದೇನೆ ಸಿಎಂ. ಸಭೆ ಬಳಿಕ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಗ್ರಾಮ ವಾಸ್ತವ್ಯದಲ್ಲಿ ಹೆಚ್ಚಿನ ಸಮಯ ಉತ್ತರ ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದೇನೆ. ಸುಮಾರು 35 ಹಳ್ಳಿಗಳಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದೇನೆ. ಸುವರ್ಣಸೌಧವನ್ನ 450 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಅಧಿವೇಶನ ಕೂಡ ನಡೆಸಿದ್ದೇನೆ. ಬೆಳಗಾವಿಯನ್ನ 2ನೇ ರಾಜಧಾನಿ ಮಾಡಲು ತೀರ್ಮಾನಿಸಿದ್ದೆ, ಆದರೆ ನಂತರ ಬಂದ ಸರ್ಕಾರಗಳು ಆ ಕಡೆ ಗಮನ ಕೊಟ್ಟಿಲ್ಲ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದರು. ಉತ್ತರ ಕರ್ನಾಟಕಕ್ಕೆ 20 ನನ್ನ ಸರ್ಕಾರದಲ್ಲಿ ಹೆಚ್ಚು ಗಮನ ಕೊಟ್ಟಿದ್ದೇನೆ. ಉತ್ತರ ಕರ್ನಾಟಕ ಭಾಗದ ಜನ ನನಗೆ ಹೆಚ್ಚಿನ ಪ್ರೀತಿ ತೋರಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನಮಗೆ ಬೇಸ್ ಇಲ್ಲ, ಅಲ್ಲಿ ಮತ ಹಾಕಿಸಿಕೊಳ್ಳುವಷ್ಟು ನಮ್ಮ ನಾಯಕರು ಬೆಳೆದಿಲ್ಲ. ಪೂರ್ಣ ಬಹುಮತ ಕೊಡಿ, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದಿದ್ದೆ. ಹೀಗಾಗಿ ಕಾಂಗ್ರೆಸ್ ಜೊತೆಗೆ 37 ಸ್ಥಾನ ಇಟ್ಟುಕೊಂಡು ಸರ್ಕಾರ ಮಾಡಿದ್ದೇವೆ. ಅಲ್ಲದೆ ಹಿಂದಿನ ಸರ್ಕಾರದ 4,000 ಕೋಟಿ ರೈತರ ಸಾಲ ಮನ್ನಾ ನಾನೇ ಮಾಡಬೇಕಿದೆ. ಇತ್ತೀಚೆಗೆ 1,500 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಆನ್ಗೋಯಿಂಗ್ ಸಾಲ 1,00,000 ಸಾಲ ಮನ್ನಾ ಘೋಷಣೆ ಮಾಡಿದ್ದೇನೆ. ಈ ವರ್ಷ ಒಟ್ಟಾರೆ ರೈತರ ಸಾಲ ಮನ್ನಾ 18,000 ಕೋಟಿ ಆಗಲಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬಡ್ಡಿ ಸಹಿತ 37,000 ಕೋಟಿ ಸಾಲ ಇದೆ. ಚುನಾವಣೆ ಸಂದರ್ಭದಲ್ಲಿ ನನ್ನನ್ನ ಯಾಕೆ ಮರಿತೀರಿ ಅಂತ ಕೇಳಿದ್ದೆ ಅಷ್ಟೇ. ರೈತರನ್ನ ನಾನು ಬೈದಿಲ್ಲ, ಆದ್ರೆ ಈಗ ರೈತರ ಮುಖಂಡರು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಏನಾದ್ರೂ ಹೇಳಿದ್ರೆ ಮಾಧ್ಯಮದವರು ಬೇಜಾರು ಮಾಡಿಕೊಳ್ತಾರೆ, ನಿನ್ನೆ ಅದಕ್ಕೆ ಆತ್ಮಾವಲೋಕನ ಮಾಡಿಕೊಳ್ಳಿ ಎಂದಿದ್ದೆ ಅಂತ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.